ರಾಜೀನಾಮೆ ನೀಡಿದಂತಹ ಸಿಪಿ ಯೋಗೇಶ್ವರ್ ಅವರು ಅಂದರೆ ಎಮ್ ಎಲ್ ಸಿ ಸ್ಥಾನದಿಂದ ರಾಜೀನಾಮೆ ನೀಡಿದಂತಹ ಸಿಪಿ ಯೋಗೇಶ್ವರ್ ಅವರು ಏನು ಹೇಳ್ತಿದ್ದಾರೆ, ಯಾಕಪ್ಪ ನೀವು ರಾಜೀನಾಮೆ ನೀಡಿದ್ರಿ, ಸ್ವ ಇಚ್ಛೆಯಿಂದ ನೀಡಿದ್ರ ಇಲ್ಲಪ್ಪ ಅಂದರೆ ಪಕ್ಷದಿಂದ ಏನಾದರೂ ನಿಮಗೆ ಒತ್ತಡ ಬಂತ, ಇಲ್ಲ ನೀವು ರಾಜೀನಾಮೆ ನೀಡಲೇಬೇಕು ಎನ್ನುವಂತಹ ಪತ್ರಕರ್ತರ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಏನು ಅವ್ರು ಏನು ಹೇಳಿದ್ದಾರೆ, ನಿಜಕ್ಕೂ ಅವರು ರಾಜೀನಾಮೆ ನೀಡೋದಕ್ಕೆ ಏನಂತೀರ ನೀವು, ಯಾರಾದರೂ ಒಂದು ಬಾಹ್ಯದಿಂದ ಪ್ರೆಷರ್ ಹಾಕಿದ್ದಾರಾ, ನೋಡ್ಕೊಂಡು ಬರೋಣ ಬನ್ನಿ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಬಂದು ಇವತ್ತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೆ ಇವತ್ತು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೆ. ಒಂದು, ಮಾನ್ಯ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದರು, ಅವರ ರಾಜೀನಾಮೆಯಿಂದ ತೆರವಾದಂಥ ಸ್ಥಳಕ್ಕೆ ಇವತ್ತು ಸ್ಥಾನಕ್ಕೆ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತ ಇಟ್ಕೊಂಡು ನಾನು ಒಂದು ಈ ತೀರ್ಮಾನವನ್ನು ಮಾಡಿದೆ. ಯಾವಾಗಲೂ ನಾನು ಜನಗಳ ಮಧ್ಯೆ ಇರಬೇಕು, ಜನಗಳ ಕೆಲಸ ಮಾಡಬೇಕು ಅಂತೇಳಿ ಸಾರ್ವಜನಿಕ ಬದುಕಲ್ಲಿ ಆಸೆ ಪಟ್ಟವನು. ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ನಾನೇನು ಇಷ್ಟು ದಿವಸ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಮುಂದೆ ಬರ್ತಕ್ಕಂಥ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಸದ್ಯಕ್ಕೇನು ಯೋಚನೆ ಮಾಡಲಿಲ್ಲ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸಾಮಾನ್ಯವಾಗಿ ಈ ಥರ ಉಪಚುನಾವಣೆಗಳು ಬಂದಾಗ ಪರ ವಿರೋಧ ಈ ಥರ ಸುದ್ದಿಗಳು ಹರಡ್ತವೆ. ನಾನು ಯಾರ ಹತ್ರನೂ ಇಲ್ಲಿ ತನಕ ಸಂಪರ್ಕ ಮಾಡಲಿಲ್ಲ, ಆ ಥರ ಉದ್ದೇಶನೂ ಇಲ್ಲ. ಬಟ್ ನಾಳೆ ಹೇಳಕ್ ಬರಲ್ಲ ಏನಂತ. ಇವತ್ತು ನಾನು ನಮ್ಮ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ಆ ಮುಖಾಂತರ ಮನವಿ ಮಾಡ್ಕೋತೀನಿ, ನನಗೆ ಒಂದು ಅವಕಾಶ ಮಾಡಿಕೊಡಿ. ಉಪಚುನಾವಣೆ ನಾನು 100 ಭಾಗ ನನ್ನನ್ನು ನಮ್ಮ ತಾಲೂಕಿನ ಜನ ಗೆಲ್ಲಿಸ್ತಾರೆ. ನಾನು ಸುಮಾರು ವರ್ಷಗಳಿಂದ ಪಕ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ, ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ ಹೇ ಸಿದ್ದರಾಮ್. ಇದು ಸತ್ಯದ ಕೈಗನ್ನಡಿ.